ಕಾರುಗಳು, ಮನೆಗಳು ಮತ್ತು ಇತರ ವಸ್ತುಗಳನ್ನು ಬಾಡಿಗೆಗೆ ನೀಡುವುದು ಭಾರತದಲ್ಲಿ ತುಂಬ ಸರ್ವೇ ಸಾಮಾನ್ಯವಾಗಿದೆ. ಆದರೆ ನೀವು ಎಂದಾದರೂ ಹೆಂಡತಿಯನ್ನು ಬಾಡಿಗೆಗೆ ನೀಡುವ ಬಗ್ಗೆ ಕೇಳಿದ್ದೀರಾ? ಹೌದು, ಭಾರತದಲ್ಲಿ ಇಂಥ ಒಂದು ಪದ್ಧತಿ ಇರುವ ಸ್ಥಳವಿದೆ. ಅದು ಮಧ್ಯಪ್ರದೇಶ ಒಳನಾಡಿಗಳ ಕೆಲವು ಹಳ್ಳಿಗಳಲ್ಲಿ ಈ ವಿಚಿತ್ರ ಪದ್ಧತಿ ಇದೆ. ಹೆಂಡತಿಯರು ಒಂದು ತಿಂಗಳಿಂದ ಒಂದು ವರ್ಷದ ಅವಧಿಗೆ ಬಾಡಿಗೆಗೆ ನೀಡುತ್ತಾರೆ. ಹಳ್ಳಿಯ ಶ್ರೀಮಂತರು ವಧುವನ್ನು ಹುಡುಕಲು ವಿಫಲರಾದಾಗ ಅಂಥ ಆಚರಣೆಗಳನ್ನು ಆಶ್ರಯಿಸಲಾಗುತ್ತದೆ. ಇದಕ್ಕಾಗಿ ಮಾರುಕಟ್ಟೆ ಆಧಾರಿತ ವ್ಯವಸ್ಥೆ ಸಿದ್ಧಪಡಿಸಲಾಗುವುದು. ಈ ಮಾರುಕಟ್ಟೆಯಲ್ಲಿ ಮಹಿಳೆಯರನ್ನು ಬಾಡಿಗೆಗೆ ತೆಗೆದುಕೊಳ್ಳುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ವಹಿವಾಟು ಪೂರ್ಣಗೊಂಡ ನಂತರ ಖರೀದಿದಾರ ಮತ್ತು ಮಹಿಳೆಯ ನಡುವೆ ಒಪ್ಪಂದ ರೂಪುಗೊಳ್ಳುತ್ತದೆ. 10 ರಿಂದ 100 ರೂಪಾಯಿವರೆಗೆ ಸ್ಟ್ಯಾಂಪ್ ಪೇಪರ್ನಲ್ಲಿ ಒಪ್ಪಂದ ಮಾಡಿಕೊಳ್ಳಲಾಗುತ್ತದೆ. ಸ್ಟ್ಯಾಂಪ್ ಪೇಪರ್ ನೀಡಿ ಖರೀದಿಸಿದ ಮಹಿಳೆಗೆ ಮಾರಾಟ ಮಾಡುವ ವ್ಯವಸ್ಥೆ ಕೂಡ ಅವಕಾಶವಿರುತ್ತದೆ. ಒಪ್ಪಂದದ ಅವಧಿ ಕೊನೆಯಲ್ಲಿ ಮಹಿಳೆಯರು ಮಾಲೀಕತ್ವವನ್ನು ಹೆಚ್ಚಿನ ಮೊತ್ತಕ್ಕೆ ವರ್ಗಾಯಿಸಿಕೊಳ್ಳಬಹುದು, ಅಂದರೆ ರಿನಿವಲ್ ಮಾಡಿಕೊಳ್ಳಬಹುದು ಮತ್ತು ಒಪ್ಪಂದವನ್ನು ಅದೇ ಹಣಕ್ಕೆ ನವೀಕರಿಸಲಬಹುದು. ಮಹಿಳೆ ಬಯಸಿದ್ದಲ್ಲಿ ಯಾವುದೇ ಸಮಯದಲ್ಲಿ ಒಪ್ಪಂದದಿಂದ ಹಿಂದೆ ಸರಿಯಬಹುದು. ಇದಕ್ಕೆ ಮಹಿಳೆ ಅಫಿಡವಿಟ್ ನೀಡಬೇಕು. ಅದರ ನಂತರ ಮಹಿಳೆ ತನ್ನ ಮಾಜಿ ಪತಿಗೆ ಪೂರ್ವ ನಿರ್ಧರಿತ ಮೊತ್ತವನ್ನು ಹಿಂದಿರುಗಿಸಬೇಕು. ಮಹಿಳೆ ಇನ್ನೊಬ್ಬ ಪುರುಷನಿಂದ ಹೆಚ್ಚಿಗೆ ಹಣವನ್ನು ಸ್ವೀಕರಿಸುವುದನ್ನು ಸಹ ಒಪ್ಪಂದ ಉಲ್ಲಂಘನೆ ಎಂದು ಪರಿಗಣಿಸಲಾಗುತ್ತದೆ. ಪುರುಷನು ಮಹಿಳೆಯೊಂದಿಗೆ ಒಪ್ಪಂದವನ್ನು ಮುಂದುವರಿಸಲು ಬಯಸಿದರೆ ಹೆಚ್ಚುವರಿ ಮೊತ್ತವನ್ನು ಪಾವತಿಸಬೇಕು. ಪೊಲೀಸರು ಇಂಥ ಅಭ್ಯಾಸಗಳ ಬಗ್ಗೆ ತಿಳಿದಿದ್ದರೂ ಯಾವುದೇ ದೂರುದಾರರು ಇಲ್ಲದಿರುವುದರಿಂದ ಯಾವುದೇ ಕಾನೂನು ಕ್ರಮ ಕೈಗೊಳ್ಳಲು ಆಗುತ್ತಿಲ್ಲ. ಬಡ ಮನೆಗಳ ಹೆಣ್ಣು ಮಕ್ಕಳು ಮಾತ್ರ ಈ ಅಭ್ಯಾಸಗಳಿಗೆ ಬಲಿಯಾಗುತ್ತಿದ್ದಾರೆ. ಶಿವಪುರಿ ಎಂಬುವ ಗ್ರಾಮವನ್ನು ಹೊರತುಪಡಿಸಿ ಗುಜರಾತ್ನಿಂದಲೂ ಇಂತಹ ಪ್ರಕರಣಗಳು ವರದಿಯಾಗಿವೆ. ಕೃಷಿ ಕೂಲಿ ಕಾರ್ಮಿಕರಾಗಿದ್ದ ವ್ಯಕ್ತಿಯೊಬ್ಬ ತನ್ನ ಪತ್ನಿಯನ್ನು ಮಾಲೀಕನಿಗೆ ತಿಂಗಳ ಬಾಡಿಗೆಗೆ ನೀಡಿದ್ದ ಎಂದು ವರದಿಯಾಗಿದೆ.